ಹೊರಗಡೆ ಹೋಗೋದು ಎಲ್ಲಿ ಅಂತ ಕೇಳಿದೆ. ಅವ್ರು ಕರ್ಕೊಂಡು ಹೋದ್ರೆ ಅವ್ರ ಜೊತೆ ಹೋಗಿ. ನಾನ್ ಫೋನಲ್ಲಿ ಇರೋ ನನ್ನ ಕೇಳ್ಬೋಗ್ತಾನೆ. ನೀವು ಯಾವ್ರ ಜೊತೆ ನೀವು ಹಂಗೇನೆ ನಡೀರಿ. ನನಗೆ ಗೊತ್ತು ನೀನು ದುಡ್ಡು ಅಡ್ಡೇ ನೀನು ನೀಟ್ ಈಸಿಯಾಗಿ ಮಾಡಲ್ಲ ಈ ಟಾಸ್ಕ್ ಅಂತ ಏನೇ ಮಾಡ್ರೆ ಉಲ್ಟಾನೆ ಮಾಡೋದು ನೀನು ಅಂತ. ಎಲ್ರಿಗೂ ಶುಭೋದಯ. ಇವತ್ತು ಬೆಂಗಳೂರು ಹೊರಡ್ತಾ ಇದ್ದು ನಾನು ನನ್ನ ಮಗಳು ಟ್ರೈನಿಗೆ ಹೋಗ್ತೀವಿ. ನಮ್ಮ ಅಮ್ಮ ನಮ್ಮ ಮನೆಯವರು ಲಗೇಜ್ ಎಲ್ಲ ಕಾರಲ್ಲಿ ನಮ್ಗೆ ಇಷ್ಟ ಅಂತ ಪಲಾವ್ ಮಾಡಿದ್ದಾರೆ. ಈಗ ತಿಂದುಬಿಟ್ಟು ಇದನ್ನೇ ತುಂಬಿಕೊಂಡು ಮಧ್ಯಾಹ್ನಕ್ಕೆ ಹೋಗೋದು. ನಂಗೆ ಪಲಾವ್ ಇಷ್ಟ ಅಂತ ತುಂಬಿಕೊಂಡಿರೋದಷ್ಟೇ, ಇಲ್ಲಾಂದ್ರೆ ಏನು ತುಂಬಿಕೊಂಡು ಹೋಗ್ತಾ ಇರಲಿಲ್ಲ. ಒಳ್ಳೆ ಗುಮ್ಮ ಅಂತಿದೆ. ಈಗ ಆ್ಯಕ್ಚುಲಿ ಪಲಾವಿಗೆ ಎಲ್ಲರೂ ಬೀಟ್ರೂಟ್ ಹಾಕೋದು ಕಡಿಮೆ. ನಾನು ನೋಡಿರೋ ಹಾಗೆ ನಾನೇ ಹಾಕಲ್ಲ, ತೀರಾ ಕಡಿಮೆ. ಇವತ್ತು ಅಮ್ಮ ಹಾಕಿದ್ದಾರೆ, ಸ್ವಲ್ಪ ಕಡಿಮೆ ಮಾಡಿರೋಂಗಿದೆಯಲ್ಲ ಪಲಾವನ್ನ. ಬೊಂಬಟ್ಟಾಗಿದೆ ಮಾತ್ರ, ಏನು ಘಮ ಘಮ ಅಂತಿತ್ತು. ಆ ಘಮದಕ್ಕಿಂತ ಹೆಚ್ಚಾಗಿ ರುಚಿ ಇದೆ. ನನ್ನ ಮಗಳಿಗೆ ಅಂತ ಹಾಕೋಬಂದೆ, ಬಟ್ ನಂಗೆ ಪಲಾವ್ ಮಾಡಿದ್ದೇನೆ, ಫಸ್ಟ್ ನಾನೇ ತಿಂದ್ಬಿಡ್ಬೇಕು, ತಡಿಯೋಕ್ಕಾಗದೇ ಇಲ್ಲ. ಹಂಗಾಗಿ ನಾನೇ ತಿಂತಂಗ ಅವಳಿಗೆ ಒಂದೊಂದು ಗುಡ್ ಕೊಟ್ಕೊಂಡು ನಾವೀಗ ಹೊರಡ್ತಾ ಇದೀವಲ್ಲ, ನಮ್ಮ ಭುವನ್ ಮಾತಾಡ್ಸ್ಕೊಂಡು ಹೋಗೋಕೆ ಬಂದಿದ್ದಾನೆ. ಬಾಯ್ ಭುವನ್. ನೋಡಿ ನಮ್ಮ ಭುವನ್ ಸ್ಕೂಲಿಗೆ ಎಷ್ಟು ನೀಟಾಗಿ ಸ್ನಾನ ಮಾಡಿ ರೆಡಿಯಾಗಿ ಹೊರಟಿದೆ. ಬಾಯ್ ಮಾಡಿ ಮಗಳು, ಬಾಯ್ ಮಾಡಿ, ಚೆನ್ನಾಗಿ ಓದಬೇಕು. ಹಾಂ ಹಾಂ, ಬಾಯ್ ತೇಜ್, ಬಾಯ್ ಭುವನ. ಈಗ 11 ಗಂಟೆ, ಟ್ರೈನ್ ಇರೋದು 2 ಗಂಟೆಗೆ. ನಾನು ನನ್ನ ಮಗಳು ಹೋಗ್ತಾ ಇದ್ದೀವಿ ಹಾಸನಗೆ. ನಮ್ಮ ಮನೆಯವರು ಹಾಸನಲ್ಲಿದ್ದಾರೆ, ಅಂದರೆ ಅಲ್ಲೇನೋ ಕೆಲಸ ಇದೆ ಅಂತ ಸ್ವಲ್ಪ ಅಲ್ಲೋಗಿದ್ದಾರೆ. ನನ್ನ ಮಗಳದು ರೆಡಿಯಾಗಿದೆ, ನಂದು ರೆಡಿಯಾಗಿದೆ. ಅಲ್ಲೇನಾರು ತಿಂಡಿ ಪಂಡಿ ಬರುತ್ತಲ್ಲ ಅದು ತುಂಬ್ಕೊಳ್ಳೋಕೆ ಅಂತ ದೊಡ್ಡ ಬ್ಯಾಗ್ ಇಟ್ಕೊಳ್ತೀನಿ. ಆ್ಯಕ್ಚುಲಿ ಅದರಲ್ಲಿ ಏನಿಲ್ಲ. ಅದೇ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದೀನಿ. ನಂಗೆ ನಮ್ಮ ದೇವ್ರು ನೋಡಿದರೆ ಏನೋ ಒಂಥರಗಳು ಇರುತ್ತೆ, ದುಃಖ ಆಗುತ್ತೆ, ಬಿಟ್ಟು ಹೋಗೋಕೆ ಮನ್ಸು ಬರಲ್ಲ. ಮನೆ ದೇವತೆ ನೋಡಿ, ನನ್ನ ಮಗಳು ರೆಡಿಯಾಗಿದೆ, ನಮ್ಮ ಅಮ್ಮವರು ಕೂಡ ಹಾಸನಕ್ಕೆ ಬರ್ತಾಯಿದ್ದಾರೆ ನಮ್ಮ ಬಿಟ್ಟು ಬರೋಕ್ಕೆ. ಬನ್ನಿ ಮಗಳು, ರಜಿತ್ ನೀನು ಹುಷಾರಿಲ್ಲ ಅಂದ್ರೂ ಹಾಕಬೇಕು ನೀನು. ಆ್ಯಕ್ಚುಲಿ ನೋಡಿ ನನಗೆ ಲೇಟ್ ಆಗಿದೆ, ನನ್ನ ಮಗಳು ಲಿಪ್ಸ್ಟಿಕ್ ಹಾಕೊಂತಿದ್ದಾಳೆ. ಕೋಲ್ ಬಿಡಿ, ನಾನು ಅಷ್ಟು ದೊಡ್ಡದ್ರ ಪಾಪ ಹೊಡಿಯಲ್ಲ. ಮಗಳು ಜೀಫ ಕೋಲ್ ರೆಡಿ ಮಾಡ್ತಾ ಇದ್ದಾರೆ ನೋಡ್ಬಾ. ಇಲ್ಲಿ ಬೇಡ ಬೇಡ ಬೇಡ, ಕಟ್ ಮಾಡ್ಬೇಡಿ, ಕಟ್ ಮಾಡಿ, ಇಲ್ಲಿ ಚೆನ್ನಾಗಿದೆ ಬಿಡಿ. ರೆಡಿ ಬೇಡ, ಅಲ್ಲ ಅಲ್ಲೇ ಚಿಕ್ಕದ್ರಲ್ಲಿ ಹೊಡಿತೀನಿ, ಚುರುಕತ್ತಂಗೆ ಹೊಡಿರಿ, ಕಿಚ್ಚಾಡ್ ಬಿಡಿ ಅಂತ ಕೋಲ್ ರೆಡಿ ಮಾಡ್ಕೊಡ್ತಿದ್ದಾರೆ. ಮಂಡಿ ನೋವು ಇದೆ ಈ ಏಜಿಗೆ ನನ್ನ ಮಗಳಿಗೆ ಪಾಪ ಮಂಡಿ ನೋವು ಬಂದ್ಬಿಟ್ಟಿದೆ. ಆದ್ರೂ ಬಿಟ್ಟಿಲ್ಲ ಲಿಪ್ಸ್ಟಿಕ್. ರೆಡಿ ಮಗಳು, ನಡಿ. ಈ ಶೂಗೆ ಈ ಶರ್ಟ್ ಸೇಮ್ ಒಂದೇ ಕಲರ್, ಚೆನ್ನಾಗಿ ಕಾಣಿಸ್ತದೆ. ಅಂದ್ರೆ ಟ್ರೈನಲ್ಲಿ ಫ್ರಾಕ್ ಹಿಂದೆ ಈ ತರ ಚಡ್ಡಿ ಪ್ಯಾಂಟ್ ಇಂಥವೇ ಚಂದ. ನಾನು ಕೂಡ ಸಂಜೆ ಟ್ರೈನಿಂಗ್ ಅಲ್ವಾ, ಮಧ್ಯಾಹ್ನ ಟ್ರೈನಿಂಗ್ ಹೋಗ್ತಿರೋದು, ಅಲ್ಲಿಗೆ ರೀಚ್ ಆಗೋದ್ರೊಳಗೆ ಒಂದು ಸಂಜೆ 6 ಗಂಟೆ ಆಗುತ್ತೆ. ಹಾಗಾಗಿ ಸರಿಯೆಲ್ಲ ಬಿಚ್ಚಿಟ್ ಬಿಡಿದ್ದೀನಿ, ಯಾಕೆ ಬೇಕು ಕತ್ಲೆ ಟೈಮ್. ಊರ ಕಡೆಗೆ ಬರೋ ಆದರೆ ಪರವಾಗಿಲ್ಲ, ಬೆಂಗಳೂರು ಸೈಡ್ ಅಲ್ವಾ, ಮತ್ತೆ ಅಲ್ಲಿ ಮೆಟ್ರೋ ಬೇರೆ ಚೇಂಜ್ ಮಾಡಬೇಕು. ಅವಾಗ ಬರುವಾಗ ಎಕ್ಸಿತ್ತಿದೆ, ಸೊ ಯಾಕೆ ಅಂತ ಹೇಳ್ಬಿಟ್ಟು ಚೈನ್ ಎಲ್ಲ ಎತ್ತಿಟ್ಟು ಬಿಟ್ಟಿದ್ದೀನಿ. ಅಲ್ಲಿ ಮುಂದೆ ಬ್ಯಾಗ್ ಹಿಂದೆ ಕೊಡು ಅಜ್ಜಿ, ನೀನು ಮುಂದೆ ಕೂತ್ಕೊಳ್ಳಿ. ನಮ್ಮ ಅಮ್ಮಗೆ ನಮ್ಮ ಕಾರು, ನಮ್ಮ ಪಪ್ಪನ ಕಾರು ಎಲ್ಲ ಗೊತ್ತಾಗ್ಬಿಡುತ್ತೆ. ನಮ್ಮ ಪಪ್ಪನ ಕಾರು ಹಾಸನಲ್ಲಿದೆ, ಸೊ ಹಾಗಾಗಿ ಈ ಕಾರು ನಮ್ಮನೆಯವರಿಗೆ ಕೊಟ್ಬಿಟ್ಟು ಆಮೇಲೆ ನಮ್ಮನೆಯವರು ಕ್ರೀಡೆ ತಗೊಂಡು ಹೋಗಿದ್ದಾರಲ್ಲ, ಅದು ಪಪ್ಪ ಅಮ್ಮ ತಗೊಬಿಟ್ಟು ಬರ್ತಾರೆ. ಲಕ್ಕಿ ಬಾಯ್ ಮನೆ, ಬಾಯ್ ಲಕ್ಕಿ, ಹಾಂ ಲಕ್ಕಿ ಲಕ್ಕಿ ಬಾಯ್ ರಾಜ, ಬಾಯ್ ಬಾಯ್ ಬಂಗ್ಲೆ ಕರಿಯಾ, ಬಾಯ್ ಮನೆ. ಜಯಂತಂಟಿ 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 ಇಲ್ಲಿ ಅಮ್ಮಮ್ಮ. ಹೌದಾ, ಸರಿ ಆಯ್ತು ಮಾಮ, ಹೊರಡ್ತಾ ಇದ್ದೀನಿ, ಆಂಟಿಗೆ ಹೇಳಿ. ಹಾಂ ಸರಿ ಆಯ್ತು ಮಾಮ, ಬಾಯ್ ಬಂಗ್ಡಿ, ಬಾಯ್ ಕರಿಯ, ಬಾಯ್ ಬಾಯ್. ಭುವನವ್ರ ಮನೇಲಿ ನೋಡಿ ಯಾರು ಇಲ್ಲ ಅನ್ಸುತ್ತೆ. ಏನು ಜೋರು ಮಾಡ್ತೈತಿ ನಮ್ಮ ಕಾರು ಅಂತ ಹೇಳಿ ಪಪ್ಪ ಅಮ್ಮಂಗೆ ಜೋರು ಮಾಡೋದೇ ಮಾಡು, ಎಲ್ಲ ನೋಡ್ಕೊಳ್ಳೆ ತೋಟನಲ್ಲಿ ಅಮ್ಮನ ಗುರಹಿಸ್ತಿರೋದ, ಹಂಗೆಲ್ಲ ಆರಬಾರ್ದು. ನಮ್ಮ ಕಡೆ ಬಂದರೆ ನಮ್ಗೆ ತೋಟ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನಮ್ಮ ಅಮ್ಮ ನೋಡಿ ಮಲಗಿದೆ, ಬೇಜಾರಾಗಿ ಹೋಗ್ಬಿಡಿದೆ. ಅದಕ್ಕೆ ನಮಗೆ ಸೋಮವಾರ ಸಂತೆ ಇವತ್ತು, ಸೋಮವಾರ ನೋಡಿ ನಮ್ಮ ಮಗ್ಗೆ ಸಂತೆ, ರಶ್ ಇರುತ್ತೆ ಇವತ್ತು. ನಮ್ಮ ಫೋನ್ ಕಿತ್ಕೊಬಿಟ್ಟು ಈ ಟೈಮಲ್ಲಿ ಸ್ವಲ್ಪ ಚಿಟ್ಟೆಗಳು ಜಾಸ್ತಿ, ಅಂದರೆ ನಾವು ಅರ್ಪುಳ ಅಂತ ಹೇಳ್ತೀವಲ್ಲ, ನಾವು ಚಿಕ್ಕದ್ರಲ್ಲಿದ್ದಾಗ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಸೇರಿಕೊಂಡು ಮಧ್ಯಾಹ್ನ ಶನಿವಾರ ಟೈಮ್ ಮಧ್ಯಾಹ್ನ ಸ್ಕೂಲ್ ಮುಗಿಸ್ಕೊ ಬರ್ತಿದ್ದಾಗೇ ಏನಾದರೂ ತಿನ್ಕೊಂಡು ಬೇಲಿ ಸೈಡ್ ಏನಾದರೂ ಚಿಟ್ಟೆ ಹಿಡಿಯೋಕೆ ಹೋಗೋದು. ಅರ್ಪುಳ ಇಲ್ಲೊಂದು ಅರ್ಪುಳ ಅಲ್ಲೊಂದು ಅರ್ಪುಳ ತಡಿ ತಡಿ ಅಂದ್ಬಿಟ್ಟು ನಿಧಾನಕ್ಕೆ ಹೋಗೋದು, ಹಿಡಿಯೋದು, ಅವೊಂದು 4-5 ಇಟ್ಕೊಳ್ಳೋದು, ಹಬ್ಬಾಲ ಕಟ್ಟೋದು ಅಂತರ ಚೆನ್ನಾಗಿತ್ತ. ಹಾಸನಕ್ಕೆ ಹೋಗುವಾಗ ಅಥವಾ ಆಚೆಯಿಂದ ಈಚೆಗೆ ಬರುವಾಗ ನಾವು ಚೆನ್ನಪಡ್ದಲ್ಲಿ ಒಂದು ವಿಸಿಟ್ ಮಾಡ್ತೀವಿ ನಮ್ಮ ದೊಡ್ಡಮ್ಮನ ಮನೇಲಿ. ಬನ್ನಿ ಈಗ ಅಲ್ಲಿಗೆ ಹೋಗ್ಬಿಟ್ಟು ಹಾಗೆ ಹಾಸನ ಹೋಗೋಣ. ಪೂಜತೆಗೆ ಮನೇಲಿ ಹಾಕಂಗೆ ಏನು ಕೊಡ್ತೀರಿ? ಏನಾರ ಕೊರೋ ಪಾಪನಿ, ಕೊರ ಪಾಪನಿ, ಏನಾರ ಕೊರ ಚಾಕಿ ಕುರ. ಹೋಗಿ ಕಾಂತಾಜಿನ ಹತ್ರ ಚಾಕಿ ಅಂತೆ, ಹೋಗಿ ಕಾಂತಾಜಿನ ಹತ್ರ ಚಾಕಿ ಇಸ್ಕೋಬಾ. ಮಾತಾಡ್ಸ್ರು ಇಬ್ರು ನೋಡಿ, ಚಾಕ್ಲೇಟ್ ಕೊಡೋಕೆ ಮಗಳು ಒಬ್ಬಾ ಕೊರುವ ಅಷ್ಟಂದು ಕೊತ್ತಾರ, ಒಂದೇ ಒಂದು ಕೊಡ್ಬೇಕು. ಅಲ್ಲಿ ಕರೆಂಟ್ ಶಾಕ್ ಕುಡಿಯುತ್ತೆ ಮಗ, ನಂಗೆ ಎತ್ಕೊ ಬಂದು ಬಿಡು ಈಚೆ ಮನೆ. ಮುಂದೆ ಮುಳ್ಳಕ್ಕೆ ನಂಗೆ ಮುಗ್ನತ್ತೆ. ಮುತ್ಕೊರಿ ಮುತ್ಕೊರಿ, ನಿನ್ನೆ ಬಿದ್ದಿದ್ದಪ್ಪ.
uite uite eu nu marca vedeti copii aici tu maga copii copii maga na copii din tapcala na na atamun tapcala lagmari atamun lagmari atamun lagmari oh il la atarte de mari galu ado bondru bye bye bangari bye bangari calspre nu vorba, am barba asta nu mai da. Bămuglă? Calspre nu poti ieși din gheții, ha? Oi, 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 ನಾನು ನಿಮಗೆ ಮೊದಲೇ ಹೇಳಿರೋ ಹಾಗೆ ಎಂವಿ ಪ್ರೋ ಆಕ್ಟ್ ಪ್ರಾಡಕ್ಟ್ ನ ನಾನು 1 ಮಂತ್ ಇಂದ ಯೂಸ್ ಮಾಡ್ತಾ ಇದೀನಿ ಈ ಕಿಟ್ ಅಲ್ಲಿ ಬರೋ ರೇಡಿಯನ್ಸ್ ಸಿರಮ್ ಆಗಲಿ ಮತ್ತೆ ವಿಟಮಿನ್ ಸಿ ಮತ್ತೆ ಫೇಸ್ ವಾಶ್ ಇದರಿಂದ ನನಗೆ ಸ್ಕಿನ್ ಸಮಸ್ಯೆ ಕೂಡ ಕಡಿಮೆ ಆಗಿದೆ ಹಾಗೆ ಡಾರ್ಕ್ ಸರ್ಕಲ್ ಕೂಡ ತುಂಬಾ ಕಡಿಮೆ ಆಗಿದೆ ಮತ್ತೆ ಇದು ಹೆಚ್ಚು ಆಸಕ್ತಿ ಇದ್ದವರು ತಗೊಂಡಬೇಕು ಅಂತ ಇದ್ದವರು ನಾನು ಇದರ ಲಿಂಕ್ ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡಬಹುದು ಇದು ಬರಿ ಗರ್ಲ್ಸ್ ಗೆ ಅಲ್ಲ ಬಾಯ್ಸ್ ಕೂಡ ಯೂಸ್ ಮಾಡಬಹುದು ನನ್ನ ಆಡಿಯನ್ಸ್ ಗೆ 66% ಡಿಸ್ಕೌಂಟ್ ಸಿಗುತ್ತೆ ಇದು ನೋಡಿ ಆಲೂರು ಗವರ್ನಮೆಂಟ್ ಸ್ಕೂಲ್ ಇದೆಯಲ್ಲ ಅದು ನಾನು ಇಲ್ಲಿ 10th ಎಕ್ಸಾಮ್ ಬರ್ತಿದ್ದೆ ಇಂಗ್ಲಿಷ್ ಅಲ್ಲಿ ಡಿಂಕಿ ಹೊಡೆದಿದ್ದೆ ಹಾಗಾಗಿ ಬಂದಿದ್ದೆ ಇಲ್ಲಿ ಬರಿಯಕಾದ ಒಂದು ಸಬ್ಜೆಕ್ಟ್ ನ ನಾನು ಆಕ್ಚುಲಿ 10th ಇಂದನೂ ಕೂಡ ಇಲ್ಲಿವರೆಗೂ ನಾನು ಇಂಗ್ಲಿಷ್ ಅಲ್ಲಿ ಡಿಂಕಿನೇ ಒಂದೇ ಸರಿ ಪಾಸ್ ಮಾಡಿರೋ ಹಿಸ್ಟರಿನೇ ಇಲ್ಲ ನಂದು ನೋಡಿ ನಮ್ಮ ಹಾಸನ ಎಂಜಿ ರೋಡಿಗೆ ಬಂದಿದ್ವಿ ಅಂದ್ರೆ ನನ್ನ ಮಗಳಿಗೆ ಸ್ವಲ್ಪ ರಾತ್ರಿ ಕಿವಿ ನೋವಿತ್ತು ಹಾಗಾಗಿ ಡಾಂಗೆ ತೋರಿಸೋಣ ಅಂತ ಹೇಳಿ ಬಂದಿದ್ವಿ ಇದೇ ನೋಡಿ ಡಾಂಗೆ ಹಾಸ್ಪಿಟಲ್ ಅಲ್ಲಿ ನೋಡಿ ನಮ್ಮ ಅತ್ತೆ ನಿಂತಿದ್ದಾರೆ ಇಲ್ಲಿ ಕಲ್ಪನ ಅತ್ತೆ ಸಾಕು 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 ನೋಡಿ ಅದಕ್ಕೆ ನಾನು ಹಾಕ್ಸಿದಾರಲ್ಲ ಇಂಥ ಕಪ್ಪಿಗಳು ಇರ್ತವೆ ನೋಡಿ ಇವರು ನಮ್ಮ ಕಲ್ಪನತ್ತೆ ಅಂತ ಅಂದ್ರೆ ನಮ್ಮ ಅಜ್ಜನ ಅಣ್ಣ ತಮ್ಮಂದಿರ ಮಕ್ಕಳು ನಮ್ಮ ಮನೆ ಪಕ್ಕದಲ್ಲೇ ಇರೋರು ಇದ್ದಿದ್ದು ಇರಲ್ಲ ಈಗಲೂ ಕೂಡ ಅಜ್ಜಿ ಇದ್ದಾರೆ ಅಜ್ಜಿ ಅಜ್ಜ ಇದ್ದಾರೆ ಅಜ್ಜಲ್ಲ ಈಗ ಒಂದ್ 2 ವರ್ಷದಿಂದ ಎಕ್ಸ್ಪೈರ್ ಆದ್ರು ಅಜ್ಜಿ ಒಬ್ರು ಇದ್ದಾರೆ ನಮ್ಮ ಮನೆ ಬೇಲಿ ಪಕ್ಕ ಇದೆ ಅಜ್ಜಿ ಮನೆ ಅಂತ ಹೇಳ್ತಾ ಇರ್ತೀನಲ್ಲ ಆ ಮನೆಯವರು ಇವರು ನೋಡಿ ನನ್ನ ಮಗಳಿಗೆ ಚಾಕ್ಲೇಟ್ ಕೊಟ್ಟಿದ್ದಾರೆ ತಿಂತಾ ಕೂತಿದೆ ನಾವು ಯಾವಾಗಲೂ ಅಷ್ಟೇ ಕಿವಿ ನೋವಾದ್ರೆ ಮೂಗು ನೋವಾದ್ರೆ ಕಣ್ಣು ಏನಾದ್ರೂ ತೋರಿಸ್ಬೇಕು ಅಂದ್ರೆ ನಾವು ಯಾವಾಗಲೂ ಇಲ್ಲಿಗೆ ಬರೋದು ಡೊಂಗೆ ಹಾಸ್ಪಿಟಲ್ಗೆ ಇದು ಎಂ ಜಿ ರೋಡ್ ಅಲ್ಲಿ ಇರೋದು ನನ್ನ ಮಗಳಿಗೆ ನೇನ್ ಬಿಟ್ರೆ ಈಗ ರನ್ನಿಂಗ್ ರೇಸಲ್ಲಿ ಫಸ್ಟ್ ಬರಂಗಿದ್ದಾಳೆ ಮನೇಲೂ ಬರಲ್ಲ ಅವಳು ಅದು ಬಿದ್ದು ಎದ್ದು ಅರ್ಧಕ್ಕೆ ನಿಲ್ಲಿಸ್ತಾಳೆ ಮಗಳು ಬೇಡಮ್ಮ ನಾನು ಈಗ ಸೆಕೆಂಡ್ ಪಿಯುನಲ್ಲೂ ಅಷ್ಟೇ ನಂದು ಕಣ್ಣು ಕುಟ್ಕ ಅಂತ ಆಗಿತ್ತು ಅದು 1 ಮಂತ್ ಆದರೂ ಹೋಗೇ ಇರಲಿಲ್ಲ ಕೊನೆಗೆ ಬಂದು ಇಲ್ಲಿ ಚಿಕ್ಕದಾಗಿ ಆಪ್ರೇಷನ್ ಮಾಡಿಸ್ಕೊಂಡು ಮತ್ತು ನಮ್ಮ ಅಮ್ಮಂಗೆ ಮೂಗು ಆಪ್ರೇಷನ್ ಮಾಡಿಸಿದ್ದು ಕೂಡ ಇಲ್ಲೇ ಚೆನ್ನಾಗಿದೆ ನಮ್ಮ ಕಲ್ಪನತ್ತೆ ಅಂತ ಹೇಳ್ತೀನಲ್ಲ ಅವ್ರದ್ದು ಅಕ್ಕ ಬಾವ ಅಂದರೆ ಅಂದರೆ ಅವ್ರ ಹಸ್ಬೆಂಡ್ ಕಡೆಯವರು ಅವರೇ ಡಾಕ್ಟ್ರ್ ಇಲ್ಲಿ ಕಣ್ಣಿನ ಡಾಕ್ಟ್ರ್ ಒಬ್ಬರು ಮತ್ತು ಗಂಟಲು ಅದೆಲ್ಲ ತೋರಿಸ್ತೀವಲ್ಲ ಅವರೊಬ್ಬರು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಮತ್ತು ಚೆನ್ನಾಗಿ ನೋಡ್ತಾರೆ ಮಾತಾಡಿಸ್ತಾರೆ ಕೇರ್ ಮಾಡ್ತಾರೆ ನಮಗೆ ಅತ್ತೆ ಇವರಿಗೆ ದೊಡ್ಡಮ್ಮನ ಅಲ್ಲ ಅಜ್ಜಿ ಸರಿ ಬರ್ತೀವಿ ಬಾಯ್ ಹಾಂ ಬನ್ನಿ 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 ಟಿಕೆಟ್ ಅಲ್ಲೇ ಅಲ್ಲೇ ಹಾಂ ಬೆಂಗಳೂರು ಆಕ್ಚುಲಿ ನಮ್ಮ ಪಪ್ಪಂಗೂ ಟ್ರೈನಲ್ಲೆಲ್ಲ ಓಡಾಡಿ ಗೊತ್ತಿಲ್ಲಲ್ಲ ಹಾಗಾಗಿ ಟಿಕೆಟ್ ಎಲ್ಲಿ ಕೊಡ್ತಾರೆ ಏನು ಎತ್ತ ಅನ್ನೋದು ಗೊತ್ತಿಲ್ಲ ನಾನು ಬರುವಾಗ ನಮ್ಮ ಇಕ್ಷಿತ್ತು ನಮ್ಮ ಮನೆಯವರು ಯಾವಾಗಲೂ ಜೊತೆಲಿ ಇರ್ತಾರೆ ಅವ್ರು ತೆಕ್ಕೊಡ್ತಾರೆ ಮಾಡ್ತಾರೆ ಬಟ್ ಇಬ್ಬರಿಂದ 60 ರೂಪೀಸ್ ತಗೊಂಡ್ರು ನಮ್ಮ ಪಪ್ಪ ಅಷ್ಟೇ ನಂಗಾರ ಒಬ್ರಿಗೆ ತಗೊಂಡಿರ್ಬೇಕು ಅಂತ ಹೇಳಿ ಪಪ್ಪ ಇನ್ನೊಂದ್ಸರಿ ಹೋಗಿ ಕೇಳ್ಕೊಂಡು ಮತ್ತೆ ಬಂದ್ರು ಅಲ್ಲಿ ಟಿಕೆಟ್ ಎಲ್ಲ ನೋಡಲೇ ಇಲ್ಲ ಇಬ್ಬರಿಗೆ ಅಂತ ಇರೋದು ಇಬ್ಬರಿಗಾದ್ರೂ ಇಷ್ಟು ಕಡಿಮೆ ಇರಲ್ಲ ಇಬ್ಬರಿಗಾದ್ರೂ ಇಷ್ಟೇನ ಅನ್ಕೊಂಡು ಮತ್ತೆ ಇನ್ನೊಂದ್ಸರಿ ಪಪ್ಪ ಕೇಳ್ಕೊಬಿಟ್ಟು ಬರ್ತೀನಿ ಅಂತ ಓಡೋಗಿ ಓಡ್ ಬರ್ತಾ ಇದ್ದಾರೆ ಹಿಂದೆ ಬನ್ನಿ ಹಿಂದೆ ಬನ್ನಿ ನನಗಿಂತ ಇವರು ಇಬ್ರು ಹತ್ತಂಗಿದ್ದಾರೆ ಸ್ಪೀಡ್ ಆಗಿ ಹಾಗೆ ಟ್ರೈನ್ ಹೊಡ್ತು ನಮ್ಮ ಪಪ್ಪ ಇದೆ ಫಸ್ಟ್ ಟೈಮ್ ಅನ್ಸುತ್ತೆ ನನ್ನ ಟ್ರೈನ್ ಹಚ್ಚಕ್ ಬಂದಿದ್ದು ಬಾಯ್ ಬಾಯ್ ಅಲ್ಲ ನಾವು ಹಾಸ್ಪಿಟಲ್ಗೆ ಹೋದಾಗಲೇ ಒಂದು 2-3 ಪ್ಯಾಕು 50-50 ಬಿಸ್ಕೆಟ್ ತೊಗೊಂಡು ನಮ್ಮ ಬ್ಯಾಗಿಗೆಲ್ಲ ತುಂಬಿ ಆಮೇಲೆ ಮತ್ತೆ ಇಲ್ಲಿ 50 ಮತ್ತು ಇಲ್ಲಿ ಡಾರ್ಕ್ ಫ್ಯಾಂಟಸಿ ಎಲ್ಲ ತೆಕ್ಕೊಟ್ಟು ಕಳಿಸಿದ್ರು ಹಾಗೆ ಮತ್ತೆ ನಾನು ಕೂರ್ತಿದ್ದಾಗ ಮತ್ತೆ ಬೆಳಗ್ಗೆ ನಾವು ಅಲ್ಲಿ ತಿಂಡಿ ತಿನ್ಕೊಬಿಟ್ಟು ಬಂದಿದ್ವಲ್ಲ ಮಧ್ಯಾಹ್ನ ಇಲ್ಲಿ ಬಂದು ಈಗ 2:30-3 ಗಂಟೆ ಆಗಿತ್ತು ಸೊ ಹಾಗಾಗಿ ನಾನು ಪಲಾವ್ ತಿನ್ಕೊಂಡೆ ಮಗಳಿಗೊಂದು ಸ್ವಲ್ಪ ತಿನ್ಕೊಂಡು ಆಮೇಲೆ ನಾವು ಇನ್ನೂ ತಿಂತಾ ಇದ್ದಾಗೇ ಅಲ್ಲಿ ಮದ್ದು ರೋಡನ ಉದ್ದು ರೋಡನ ಯಾವುದು ಅದು ಬೇರೆ ಬಂತು ನಾನು ಲಾಸ್ಟ್ ಟೈಮ್ ಏನೋ ಇತ್ತ ಏನೋ ತಪ್ಪು ಹೇಳಿದ್ದೀನಿ ಅನಿಸುತ್ತೆ ಅದಕ್ಕೆ ಅದು ಮದ್ದೂರಲ್ಲ ಉದ್ದೂರ ಅಥವಾ ಉದ್ದೂರಲ್ಲ ಮದ್ದೂರ ಅಂತ ಏನೋ ಹೇಳಿದ್ರಿ ನಂಗೆ ಹಾಗೇನೆ ಕನ್ಫ್ಯೂಸ್ ಆಗೋಗ್ಬಿಡುತ್ತೆ ಆಮೇಲೆ ಅದು ಮುಗಿತಿದ್ದಾಗೇ ಸಡನ್ ಆಗಿ ಅದಿನ್ನೂ ತಿಂತಾ ಇದ್ದೀವಿ ಅಷ್ಟರೊಳಗೆ ಮತ್ತೆ ಕಡಲೆ ಬೀಜ ಅದು
ಮಸಾಲ ಬಂತು ಅದನ್ನು ತಗೊಂಡು ಮತ್ತು ಎಲ್ಲ ತಗೊಂಡು ಕೂತ್ಕೊಂಡು ತಿಂತಾ ಇದ್ವಿ ನಾನು ನನ್ನ ಮಗಳು. ನಾನು ಟ್ರೈನಿಗೆ ಇಷ್ಟಪಡೋದೇ ಇದೊಂದಕ್ಕೆ, ಕೂತಿದ ಜಾಗಕ್ಕೆಲ್ಲ ಬರುತ್ತಲ್ಲ, ಕೂತಿದ ಜಾಗಕ್ಕೆಲ್ಲ ಸಿಕ್ಬಿಡುತ್ತಲ್ಲ, ಹಾಗಾಗಿ ಚೈನ್ ತಗೊಂಡು ದೊಡ್ಡ ಬ್ಯಾಗ್ ಇಟ್ಕೊಂಡು ಬಂದ್ಬಿಡ್ತೀನಿ. ಅವರು ಅಲ್ಲಿ ನಾನು ನನ್ನ ಮಗಳು ತಗೊಳ್ತಾ ಇದ್ದಿದ್ದು ನೋಡಿ ಎಲ್ಲ ನಮ್ಮ ಮುಖನೇ ನೋಡ್ತಾ ಇದ್ರಿ. ಇನ್ನೇನು ಮಾಡೋದು, ಇಬ್ಬರಿಂದ ಒಂದು ಇಬ್ಬರಿಂದ ಒಂದು ತಗೊಳ್ತಾ ಇದ್ದಿದ್ದಷ್ಟೇ. ಏನು ಒಂದನ್ನು ಅಲ್ಲಿ ಬೆಂಗಳೂರು ಬರೋವರೆಗೂ ನಾವಿಬ್ಬರು ಬಾಯಿ ನಿಲ್ಲಿಸಲಿಲ್ಲ, ತಿಂತಾನೇ ಇದ್ದು. ಅಂದರೆ ನಾವು ಇನ್ನೂ ಪಲಾವೇ ಮುಗ್ದಿರಲಿಲ್ಲ ಅಷ್ಟೊಳಗೆ ಬಂದುಬಿಟ್ರು. ನಾನೇನು ಅಂದ್ಕೊಂಡೆ, ಓ ಈಗ ಮಧ್ಯಾಹ್ನ ಟೈಮ್ ಅಲ್ವಾ, ಸೊ ಒಂದೇ ಸರಿ ಏನು ಬರೋದು, ಮತ್ತೆ ಬರಲ್ವೇನೋ, ಒಂದ್ಸರಿ ಎಲ್ಲ ತೆಗ್ದು ಇಟ್ಕೊಂಡ್ಬಿಡೋಣ ಅಂತ ಎಲ್ಲ ತೆಗ್ದಿಟ್ಕೊಂಡೆ. ನನಗೆ ಆಮೇಲೆ ಗೊತ್ತಾಯಿತು ಆಯ್ತು ಅವಾಗವಾಗ ಬರ್ತಾನೆ ಇರ್ತಾರೆ ಅಂತ. ಅಷ್ಟೊಳಗೆ ನಾನೆಲ್ಲ ತಗೊಂಡು ಆಗೋಗ್ಬಿಟ್ಟಿತ್ತು. ಅದಾದಮೇಲೆ ನೋಡಿ ಮತ್ತೆ ಬೇಲ್ಪುರಿ ಬಂತು. ಬೇಲ್ಪುರಿ ತಿನ್ಕೊಂಡು ಹಾಗೆ ಲೇಸ್ ತಗೊಟ್ಟಿದ್ರು ನನ್ನ ಮಗಳಿಗೆ, ಅದು ಕೂತ್ಕೊಂಡು ತಿಂತಾ ಇದ್ದೆ. ಆಮೇಲೆ ಏನೋ ಡ್ರಾಯಿಂಗ್ ಮಾಡ್ತೀನಿ ಅಂತ ಡ್ರಾಯಿಂಗ್ ಮಾಡ್ತಾ ಕೂತಿತ್ತು, ಅದು ಸ್ವಲ್ಪ ದೂರ ಮಾಡ್ತು ಪರವಾಗಿಲ್ಲ. ಸ್ಟಾರ್ಟ್ ಆಯ್ತು ಇನ್ನು ನನ್ನ ಮಗಳದು, ಎಲ್ಲ ಅರ್ಧಂಬರ್ಧ ತಿಂದು ಕೂತಿದೆ. ಆಮೇಲೆ ನೋಡಿ ಇಬ್ಬರು ಕಾಫಿಗೆ ಆ್ಯಕ್ಚುಲಿ ವೆಯ್ಟ್ ಮಾಡ್ತಿದ್ದೆ ನಾನು ನನ್ನ ಮಗಳು, ಲಾಸ್ಟ್ ಟೈಮ್ ತೊಗೊಂಡಿದ್ವಲ್ಲ ಚೆನ್ನಾಗಿತ್ತು, ಹಾಗಾಗಿ ಈ ಸರಿ ಕೂಡ ವೆಯ್ಟ್ ಮಾಡ್ತಾಯಿದ್ದು. ಕಾಫಿ ಬಂತು, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಆದರೆ ಸ್ವಲ್ಪ ಬಿಸಿ ಇರಬೇಕು. ಆದರೆ ಅಲ್ಲಿ ಪಾಪ ಅಲ್ಲಿ ಬಿಸಿ ಆದರೆ ನಮಗೆ ಇಟ್ಕೊಳ್ಳೋಕ್ಕೆ ಮಾಡೋಕ್ಕೆ ಕಷ್ಟ ಆಗುತ್ತೇನೆ ಅಂತ ಏನೋ ಬೆಚ್ಚಿಗಿರುತ್ತೆ, ಚೆನ್ನಾಗಿರುತ್ತೆ. ಹಾಗೆ ತಿಂದು ಕೂತ್ಕೊಂಡು ಇವತ್ತೆ ಫಸ್ಟ್ ಇಲ್ಲಿ ನೋಡಿ ಕೀ ಬಂಚ್ ಬಂದಿದೆ ಮಾರಕ್ಕೆ, ಕೀ ಬಂಚ್ ಅವ್ರು ಬಂದಿದ್ರು. ಅವ್ರಿಗೆ ಇಲ್ಲಿ ನೇತಾಕ ಕೇಳು, ಹನುಮಂತ ದೊಡ್ಡದಾಯ್ತು ಕಣ, ಶಾಪಿಂಗ್ ಮಾಡ್ತಾ ಇಲ್ಲೇ ನೇತಾಕಿಸ್ಕೊಬಿಟ್ಟಿದೀವಿ ಇಬ್ರು. ಯಮ್ಮ ಇದು 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 ಕೇ ಇದೆ ನೋಡು, ಟ್ವೆಂಟಿ ರುಪೀಸ್ 40 ಅಂತೆ ನೋಡು. ನನ್ನ ಮಗಳು ಎರಡು ಕೀ ಬಂಚ್ ತೊಗೊಳ್ತು, ಪುನೀತ್ ರಾಜ್ಕುಮಾರ್ ಸರ್ದೊಂದು ಮತ್ತು ಇನ್ನೊಂದು ಎಸ್ ಎಲ್ ಲೆಟರ್ದು ಅಂತ ತೊಗೊಳ್ತು. ಪುನೀತ್ ರಾಜ್ಕುಮಾರ್ ಸರ್ದು ಅದು ಸ್ವಲ್ಪ ಇದ್ದಿದ್ದೆ ಒಂದು ಪೀಸ್, ಅದು ಅದ್ರಲ್ಲಿ ಬೇರೆ ಸ್ವಲ್ಪ ಹಳೇದಳೆದಂಗೆ ಅನ್ನಿಸ್ತು. ಅದು ಬೇರೆ ನನ್ನ ಮಗಳು ನಂಗೆ ಬೇಕೇ ಬೇಕು ಬೇಕೇ ಬೇಕು, ಇದು ನಂಗೆ ತುಂಬ ಇಷ್ಟ ಪುನೀತ್ ರಾಜ್ಕುಮಾರ್, ಅಮ್ಮ ನಂಗೆ ಪುನೀತ್ ರಾಜ್ಕುಮಾರ್ ಹತ್ರ ತುಂಬ ಇಷ್ಟ, ನಂಗೆ ಬೇಕು ಬೇಕು ಅಂತ ಎಲ್ಲರ ಮುಂದೆನೂ ಕುಣಿತಿತ್ತು. ತಗೋ ಅನ್ನಂಗಿಲ್ಲ, ಬೇಡ ಅನ್ನಂಗಿಲ್ಲ, ಅದು ಸ್ವಲ್ಪ ಹಳೇದಾದಂಗಿತ್ತು. ಹಾಗಾಗಿ ಇನ್ನೇನು ಮಾಡೋದು ಅಂತಕೊಂಡು ಸುಮ್ಮನೆ ಅದೇ ಇನ್ನೊಂದು ಪೀಸ್ ಇದ್ದಿದ್ರೆ ಓಕೆ ಚೆನ್ನಾಗಿರೋದು, ಅದು ಸ್ವಲ್ಪ ಹಳೇದಾದಂಗೆ ಆಗಿಬಿಟ್ಟಿತ್ತು. ನೋಡಿ ಇನ್ನು ನಮ್ಮ ಹಳ್ಳಿ ಸೊಗಡೆಲ್ಲ ಮುಗಿತಾ ಬಂತು. ಇನ್ನೇನಿದ್ರು ದೊಡ್ಡ ದೊಡ್ಡ ಬಿಲ್ಡಿಂಗ್ಸು ಮನೆಗಳು ವೆಹಿಕಲ್ಸ್ ಅದೇ ಜಾಸ್ತಿ. ಇನ್ನು ಟ್ರೈನಲ್ಲಿ ಬಂದರೆ ಇದೊಂದು ಥರ ಖುಷಿ, ನಾವು ಸ್ವಲ್ಪ ದೂರ ತುಂಬ ದೂರ ಬರೋವರೆಗೂ ಕೂಡ ಮರ ಗಿಡ ಬಳ್ಳಿ ಇಂಥವನ್ನೇ ನೋಡ್ಕೊಂಬಿಟ್ಬರ್ಬೋದು. ಇನ್ನೇನು ಪೇಟೆ ಇನ್ನೊಂದು ಎರಡು ಮೂರು ಸ್ಟಾಪ್ ಇದೆ ಅಂದಾಗೆ ಸಿಟಿ ಸ್ಟಾರ್ಟ್ ಆಗುತ್ತೆ. ನೋಡಿ ಬೇಲ್ಪುರಿ ಮತ್ತು ವಡೆ ಕಾಫಿ ಟೀ ಎಲ್ಲ ಮಾರಕ್ಕೆ ಬರ್ತಾರಲ್ಲ, ಅವ್ರದ್ದೆಲ್ಲ ಒಂದೊಂದು ಬಕೆಟ್ ಖಾಲಿ ಆದಂಗೆ ನೆಕ್ಸ್ಟ್ ಸ್ಟಾಪಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತಾರಲ್ಲ ಎಲ್ಲ ಚೇಂಜ್ ಮಾಡ್ತಾ ಇದ್ದಾರೆ. ನೋಡಿ ಪಾಪ ಇವರೆಲ್ಲ ಎಷ್ಟು ಕೆಲಸ ಮಾಡ್ತಾರೆ ನಮಗೆ ಗೊತ್ತೇ ಆಗಲ್ಲ, ಬರೀ ನಾವು ತಿನ್ನೋದ್ರಲ್ಲೇ ಬಾಕಿ ಆಗಿಬಿಡ್ತೀವಿ. ಆ್ಯಕ್ಚುಲಿ ನಾವು ಇಂಥವ್ರಿಗೆ ಬೆಲೆ ಕೊಡಬೇಕು, ಯಾಕಂದರೆ ಈ ಏಜಲ್ಲಿ ಕೆಲವರು ಏನೇನೋ ದಾರಿ ಹಿಡಿತಾರೆ, ಆ ದಾರಿ ಕೆಟ್ಟ ದಾರಿ ಅದು ಇದೆಲ್ಲ, ಇವ್ರು ನೋಡಿ ಕಷ್ಟಪಡ್ತಾರೆ. ಆ್ಯಕ್ಚುಲಿ ಕಷ್ಟಪಡ್ತವ್ರಿಗೆ ನಾವು ಬೆಲೆ ಕೊಡಬೇಕು, ಅವರಿಗೆ ಒಂದು ಒಂಥರ ಗೌರವ ಕೊಡಬೇಕು, ಅವಾಗ ಅವ್ರಿಗೂ ಇನ್ನೂ ಹೆಚ್ಚು ಮಾಡಬೇಕು ಕೆಲಸ ಮಾಡಬೇಕು ದುಡಿಬೇಕು ಅನ್ನೋದು ಅವ್ರಿಗೂ ಖುಷಿ ಸಿಗ್ತದೆ. ಎಂಥ ಕೆಲಸನೇ ಆಗಲಿ ಕೆಲಸ ಮಾಡೋರಿಗೆ ಬೆಲೆ ಕೊಡಬೇಕು ಮಾತ್ರ ನಾವು ಥರಲ್ಲ. ಇವರೆಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಗೊತ್ತಾ ನನಗೆ, ನಂಗೆ ಬೆಂಗಳೂರಿಂದ ಹಾಸನಕ್ಕೆ ಹೋಗೋರಿಗೆ ಯಾವ ತಲೆಬೇಸಿನೂ ಇಲ್ಲ ಅಷ್ಟು ಚೆನ್ನಾಗಿ. ಅಕ್ಕ ಚಿಕ್ಕವಯಲ್ಲಿ ಚಿಕ್ಕವ ಯಾಕೋ ಪಾಪ ಕೆಮ್ತಾ ಇದೆ ಹುಷಾರಿಲ್ವ ಅಕ್ಕ ತಗೊಳ್ಳಿ ಅಕ್ಕ ಅಂತ ಪಾಪ ಒಬ್ಬರು ಎಷ್ಟು ಚೆನ್ನಾಗಿ ಮಾತಾಡ್ಸ್ಕೊಂಡಿದ್ರು ಗೊತ್ತಾ. ಹಾಗೆ ಇವ್ರು ನೋಡಿ ಇವರು ಉದ್ದು ರೋಡೆ ಮದ್ದು ರೋಡೆ ನಾನು ಸರಿ ಅಲ್ಲಿವರೆಗೂ ನೆನಪು ಯಾವುದೋ ಒಂದು ವಡೆ ನನಗೆ ಚೆನ್ನಾಗಿ ನೆನಪಿತ್ತು. ಅಲ್ಲೊಬ್ರು ಕಮೆಂಟ್ ಹಾಕಿದ್ರು ಅಕ್ಕ ಅದು ಉದ್ದು ರೋಡೆಲ್ಲ ಮದ್ದು ರೋಡೇನ ಅಥವಾ ಮದ್ದು ರೋಡೆಲ್ಲ ಉದ್ದು ರೋಡೆ ನಾನು ತವಾಗಿಂದ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ ಯಾವ್ದು ಸರಿ ಯಾವ ತಪ್ಪು ಅಂತ. ಪಾಪ ಇವ್ರು ವಡೆ ತೊಗೊಂಡು ಬರ್ತಾರಲ್ಲ ಇವರು ನನಗೆ ಇವ್ರು ಬರ್ತಿದ್ದಾಗೇನೆ ಅಕ್ಕ ಏನಕ್ಕ ಚೆನ್ನಾಗಿದೆ ಅಕ್ಕ ಚಿಕ್ಕವಿಲ್ಲಿ ಹುಷಾರಿಲ್ಲ ನನ್ನ ಮಗಳು ಸ್ವಲ್ಪ ಕೆಮ್ತಾ ಇದ್ಲು ಏನೋ ಪಾಪನೇ ಕೆಮ್ತಾ ಇದೆ ಹುಷಾರಿಲ್ವ ಅಕ್ಕ ಅಂತ ಹೇಳಿ ಮತ್ತು ಅವರು ಮಾರ್ತಾಯಿದ್ರಲ್ಲ ಅದನ್ನೇ ಪಾಪ ನನ್ನ ಮಗಳಿಗೆ ಕೊಟ್ಬಿಟ್ಟು ಹೋದ್ರು ಒಂದನ್ನು. ನಾನು ಎಷ್ಟು ದುಡ್ಡು ತಗೊಳ್ಳಿ ತಗೊಳ್ಳಿ ಅಂದ್ರೆ ನನ್ನ ಪಾಪ ತಗೊಳ್ಳಿ ಇರಲಿ ಬಿಡಕ್ಕ ಬಿಡಕ್ಕ ಅಂತ ಮತ್ತೆ ನನಗೆ ಅದು ಕೊಡೋವರೆಗೂ ಮನಸ್ಸಿಗೆ ಸಮಾಧಾನ ಇರಲಿಲ್ಲ. ಕೊನೆಗೆ ಲಾಸ್ಟಿಗೆ ಇಳಿಯೋ ಟೈಮಲ್ಲಿ ಕೊಟ್ಟೆ. ಆದರೆ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಗೊತ್ತಾ, ಏನೋ ಒಂಥರ ಧೈರ್ಯ ನನಗೆ. ಈಗ ಬೆಂಗಳೂರಿಂದ ನಾವು ಒಬ್ಬೊಬ್ಬರೆ ಹೋಗ್ತಾ ಇರ್ತೀವಲ್ಲ ಹಾಸನವರೆಗೂ ಅಲ್ಲಿವರೆಗೂ ಕೂಡ ಇವರುಗಳೆಲ್ಲ ಇರ್ತಾರೆ ಅಕ್ಕ ಅಕ್ಕ ಅಂದ್ಕೊಂಡು ಪ್ರತಿಯೊಬ್ಬರು. ಅಕ್ಕ ನಾನು ನಿಮ್ಮ ವೀಡಿಯೋಸ್ ನೋಡ್ತೀನಿ ಅಕ್ಕ, ಅಕ್ಕ ಲಾಸ್ಟ್ ಟೈಮ್ ನಮ್ಮ ಹುಡುಗರದು ವೀಡಿಯೋ ಹಾಕಿದ್ವಿ ಚೆನ್ನಾಗಿತ್ತು ಅಕ್ಕ, ಮತ್ತು ಅಣ್ಣವರೆಲ್ಲ ಹೇಗಿದ್ದಾರೆ ಫಿಲ್ಮಲ್ಲಿ ಹೇಗೆ ನಡೀತಿದೆ ಅಂತ ಅವಾಗವಾಗ ಬಂದಾಗ ಅವಾಗವಾಗ ಮಾತಾಡಿಸ್ತಾ ಇರ್ತಾರೆ, ಖುಷಿಯಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಬ್ರದರ್ಸ್.
ಹಾಗೆ ನಾನು ನನ್ನ ಮಗಳು ಫೋನಲ್ಲಿ ಆಟ ಆಡ್ತಾ ಕೂತಿದ್ವಿ. ಇದು ಅವಳದೆ ಆ್ಯಕ್ಚುಲಿ ಫೋನು, ಅವಳದೆ ಅಂದರೆ ಅದೇ ಸ್ವಲ್ಪ ಹೊತ್ತು ಹೊರಗಡೆ ನಾವೆಲ್ಲರ ಟ್ರಾವೆಲ್ ಹೋಗುವಾಗ ಕಾರಲ್ಲಿ ಹಿಂಸೆ ಕೊಡ್ತಾಳೆ, ಅಮ್ಮ ಅಮ್ಮ ಬೋರ್ ಆಗ್ತಿದೆ ಬೋರ್ ಆಗ್ತಾಯಿದೆ ಅಂತ. ಕೆಲವು ಟೈಮ್ ಸ್ವಲ್ಪ ಬುಕ್ ಇಟ್ಕೊಂಡು ಏನೇನು ಡ್ರಾಯಿಂಗ್ ಮಾಡೋದು ಕಲರ್ ಮಾಡೋದು ಅದೆಲ್ಲ ಮಾಡ್ತಾಳೆ. ಆಮೇಲೆ ಮತ್ತೆ ಫೋನ್ ಕೇಳುತ್ತೆ, ಹಾಗಾಗಿ ಅವಳಿಗೆ ಅಂತಲೇ ಗೇಮ್ಸ್ ಎಲ್ಲ ಅವಳೇ ಡೌನ್ಲೋಡ್ ಮಾಡ್ಕೊಂಡು ಎಲ್ಲ ಆಟಾಡ್ತಾರೆ. ಹಂಗೆ ನಾವಿಬ್ರು ಆಟಾಡ್ತಾ ಇದ್ವಿ ಗೇಮ್. ಹಾಗೆ ನೋಡಿ, ಹಾಗೆ ನಾನು ಗಮನಿಸಿದಾಗೆ ಪ್ರತಿಯೊಂದು ರೈಲ್ವೆ ಸ್ಟೇಷನಲ್ಲೂ ಪ್ರತಿಯೊಂದು ಸ್ಟಾಪ್ ಕೂಡ ಚೆನ್ನಾಗಿದೆ, ಅಷ್ಟೇ ಕ್ಲೀನಾಗಿ ಇಟ್ಕೊಂಡಿರ್ತಾರೆ ಮಾತ್ರ. ಬಟ್ ಸ್ವಲ್ಪ ದೊಡ್ಡ ದೊಡ್ಡ ಸ್ಟೇಷನ್ ಇರುತ್ತಲ್ಲ ಅಲ್ಲಿ ಸ್ವಲ್ಪ ಸ್ಮೆಲ್ ಇರುತ್ತೆ, ಸ್ವಲ್ಪ ಗಲೀಜ್ ಇರುತ್ತೆ. ಬಿಟ್ಟರೆ ಈ ಜಾಗದಲ್ಲೆಲ್ಲ ಮಾತ್ರ ತುಂಬ ಚೆನ್ನಾಗಿದೆ. ಅಲ್ಲಿ ಎರಡನೇ ಸರಿ ಟೀ ಕುಡಿತಾ ಇರೋದು, ಹಂಗಾಡ್ಬಾರ್ದು, ಸೂಪರಾಗಿದೆಯಾ, ಬಿಸಿ ಬಿಸಿ ಕೊಡಬೇಕಾಗಿತ್ತು ಗೊತ್ತಾಗೋದು ನಿಂಗೆ. ಗೊತ್ತಿದ್ದಾರಲ್ಲ ಟ್ರೈನಿಂದ ಹೊರಕ್ಕೆ ಬಾ ನೋಡು, ರೈಲ್ವೆ ಸ್ಟೇಷನ್ ಎಷ್ಟು ಕ್ಲೀನ್ ಇದೆ ಅಲ್ಲ. ಯಶವಂತಪುರದಲ್ಲಿ ಇಳ್ಕೊಂಡು ಇವಾಗ ಹೋಗ್ತಾ ಇದೀವಿ, ಅಕ್ಕಡಿ ಕೊರಟು ಬಿಟ್ಟಿದ್ದೆ ನಾನು, ಆಚೆ ಎಲ್ಲ ಈಚೆ ಅಂದರು, ಸೊ ಹಾಗಾಗಿ ಈಚೆ ಹೋಗ್ತಾ ಇದ್ದೀನಿ. ಬೇಗ ಬೇಗ ಬರಬೇಕು ರಾಜ್ಕುಮಾರ್, ಅಪ್ಪ ಎಷ್ಟು ದೊಡ್ಡದು. ನಂಗೆ ನಮ್ಮನೆಯವ್ರು ಹೇಳಿದ್ರು ಯಶವಂತಪುರದ್ದು ರೈಲ್ವೆ ಸ್ಟೇಷನ್ ದೊಡ್ಡದಾಗಿರುತ್ತೆ ಅಂತ. ಹಾಗೆ ನನ್ನ ಜೊತೆ ಇನ್ನೊಬ್ಬರು ಕೂಡ ಕೂತಿದ್ರು, ಅವ್ರು ಯಶವಂತಪುರದಲ್ಲಿ ಇಳ್ಕೋಬೇಕಾಗಿತ್ತು, ಅವ್ರ ಜೊತೆ ಇಳ್ಕೊಂಡೆ. ಅವ್ರು ಎಲ್ಲಿ ಹೋಗ್ತಿದ್ರು ಅವ್ರ ಜೊತೆನೇ ಹೋಗ್ತಾ ಇದ್ದೆ, ಆಮೇಲೆ ನೀವು ಹೋಗೋದು ಈಚೆ ಅಂದರು. ಆಮೇಲೆ ತಿರ್ಗಾ ವಾಪಸ್ ಬಂದೆ. ಎಷ್ಟು ಜನ ಎಲ್ಲ ನನ್ನ ಫೋನ್ ಕಿತ್ಕೋಗ್ಬಿಡ್ತಾರೋ ಅಂತ ಭಯ ಆಗ್ತಾ ಇದೆ, ಎಲ್ಲ ಅಲ್ಲಲ್ಲೇ ಕೂತ್ ಬಿಟ್ಟಿದ್ದಾರೆ. ಹಾಗೆ ಇದು ಯಶವಂತಪುರ, ಮತ್ತು ಇಲ್ಲಿ ತುಂಬ ದೊಡ್ಡ ಸ್ಟೇಷನ್ ಆಗಿರೋದ್ರಿಂದ ಸ್ವಲ್ಪ ಗಲೀಜು ಸ್ಮೆಲ್ಲೇ ಎಲ್ಲ ಇರುತ್ತೆ. ನಂಗೆ ಆ್ಯಕ್ಚುಲಿ ಇಲ್ಲಿ ಇಳಿತಿದ್ದಾಗೇ ನೆಕ್ಸ್ಟ್ ಏನು ಮಾಡೋದು ಇಲ್ಲಿಗೆ ಹೋಗೋದು ಅಂತ ಗೊತ್ತಿರಲಿಲ್ಲ. ನಮ್ಮನೆಯವ್ರು ಹೇಳಿದರು ನೀನು ಮತ್ತೆ ನಾನು ಮೆಟ್ರೋ ಹೋಗೋಣ ಅಂತಲೇ ಅಂದ್ಕೊಂಬಂದಿದ್ದೆ, ಮತ್ತು ಇಲ್ಲಿಂದ ನಮ್ಮನೆಯವ್ರು ಮೆಟ್ರೋಗೆ ಹೋಗ್ಬಿಡೋ, ನಾನು ಅಲ್ಲಿಗೆ ಬರ್ತೀನಿ ಯಶವಂತಪುರದಿಂದ ಜೊತೆಗೆ ಹೋಗೋಣ ಅಂದರು. ಇನ್ನೇನು ಮೆಟ್ರೋಗೆ ಹೋಗೋದು ಬೇಡ ಅಂದ್ಬಿಟ್ಟು ನಾನು ಆಚೆಗೆ ಹೋಗಲೇ ಇಲ್ಲ. ಮತ್ತು ನನ್ನ ಜೊತೆ ಇದ್ದವರು ಯಾರೋ ಒಬ್ಬರು ಅವರು ಬಸ್ ಸ್ಟ್ಯಾಂಡಿಗೆ ಹೋಗ್ತಿದ್ರು, ನೆಟ್ಟಿಗೆ ಅವರಿಂದ ನಾನು ಹೊರಟುಬಿಟ್ಟೆ ಬಸ್ ಸ್ಟ್ಯಾಂಡಿಗೆ. ಅದು ಬಸ್ ಸ್ಟ್ಯಾಂಡಿಗೆ ಆ ರೈಲ್ವೆ ಸ್ಟೇಷನ್ ಪಕ್ಕನೇ ಬಸ್ ಸ್ಟ್ಯಾಂಡ್ ಅಂತೆ, ಬಟ್ ಅವತ್ತು ಅಲ್ಲಿ ಕ್ಲೋಸ್ ಆಗಿತ್ತು. ಆದರೆ ತಿರ್ಗಾ ಈಚೆಯಿಂದ ಆ ಗಲ್ಲಿ ಒಳಗೆಲ್ಲ ಒಂದು ಕಾಲು ಕಿಲೋಮೀಟ್ರ್ ಒಂದೂವರೆ ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ನಾನು ನನ್ನ ಮಗಳು ಮಳೆ ಬೇರೆ ಉದುರುತ್ತಾ ಇತ್ತು ಅಲ್ಲಿಗೆ ಹೋದು ಬಸ್ ಸ್ಟ್ಯಾಂಡ್ಗೆ. ಕೊನೆಗೆ ನಮ್ಮನೆಯವ್ರು ಯಾಕೆ ಇಷ್ಟೊತ್ತಾದರೂ ಬರಲಿಲ್ಲ, ಇಷ್ಟು ಓದಬೇಕಾ ಅಂತ ಹೇಳಿಬಿಟ್ಟು ಲೊಕೇಶನ್ ಹಾಕು ಅಂದರೆ ಅಮ್ಮ ನಾನು ಇರೋದೇ ಒಂದು ದಿಕ್ಕು, ನೀನು ಯಾಕೆ ಆಚೆ ದಿಕ್ಕು ಹೋಗಿದ್ಯಾ, ನಾನು ಹೇಳಿದ ಜಾಗಕ್ಕೆ ಬರಬೇಕು ಅಂತ ಬೈತಾಯಿದ್ರು. ಮತ್ತು ಅಲ್ಲಿಂದ ಸಿಟ್ಟು ಮಾಡಿಕೊಂಡು ಕೋಪ ಮಾಡಿಕೊಂಡು ಕಿತ್ತಾಡ್ಕೊಂಡು ಬಂದೆ ಮತ್ತೆ ತಿರ್ಗಾ. ಈ ವಿಡಿಯೋದಲ್ಲಿ ಏನು ಕಾಣಿಸಿದೆ, ಇಲ್ಲಿ ಬೆಳಕಾಗಿದೆ ಬಟ್ ಈ ಬೆಳಕಲ್ಲೇ ನಾನು ದಾರಿ ತಪ್ಪಿದ್ದು. ನಾನು ಅದೆಲ್ಲ ಸುತ್ತಾಡ್ಕೊಂಡು ಬರೋದ್ರೊಳಗೆ 3/4 ಗಂಟೆನೂ ಆಯಿತು, ಫುಲ್ ಕತ್ಲಾಗಿ ಹೋಗ್ಬಿಟ್ಟಿತ್ತು. ಕೊನೆಗೆ ನಮ್ಮನೆ ನೀನು ಎಲ್ಲಿ ನಿಂತಿದ್ಯಾ ಅಲ್ಲೇ ನಿಂತ್ಕೋ, ನಾನು ಎಲ್ಲಿಗೆ ಬರ್ತೀನಿ ಅಂತ ಹೇಳಿಬಿಟ್ಟು ಬೈಕೊಂಡು ಬರ್ತಾ ಇದ್ದಾರೆ. ಆ್ಯಕ್ಚುಲಿ ನಮ್ಮನೆಯವ್ರಿಗೆ ಕೋಪ ಬಂದುಬಿಟ್ಟಿತ್ತು, ಎಲ್ಲರ ಮುಂದೆ ಇನ್ನೇನು ಜೋರಾಗಿ ಬೈತ ನಿಂತ್ಕೊಂಡ್ಬಿಡ್ತಾರೆ, ಹಾಗಾಗಿ ದೂರದಿಂದ ಮೆಲ್ಲಿಗೆ ಸ್ಮೈಲ್ ಕೊಟ್ಟೆ, ನನ್ನ ಮಗಳಿಗೆ ಹುಚ್ಚು ನಗಾಡು ಅಂತ ಹೇಳಿದೆ. ಇಬ್ರು ನಗಾಡ್ದು ಮತ್ತೆ ಅಷ್ಟರಲ್ಲಿ ನಮ್ಮನೆಯವ್ರು ಕೂಲ್ ಆದ್ರು. ನಾನು ಹೊರಗಡೆ ಹೋಗೋದು ಎಲ್ಲಿ ಅಂತ ಕೇಳಿದೆ, ಅವ್ರು ಕರ್ಕೊಂಡು ಹೋದ್ರೆ ಅವ್ರ ಜೊತೆ ಹೋಗಿ. ನಾನು ಫೋನಲ್ಲಿ ನನಗೆ ಕೇಳ್ಬೋಗ್ತಾನೆ, ನೀವು ಯಾವ್ರ ಜೊತೆ ಎಷ್ಟು ಸಿಂಪಲ್, ಎಷ್ಟು ಬೆಣ್ಣೆ ಇದ್ದಂಗಿದ್ರು ಕಬ್ಬಳು ಕಡಲೆ ಮಾಡಾಕ್ತಲ್ಲಮ್ಮ. ಐದು ಪ್ಲಾಟ್ಫಾರ್ಮ್ ಇದಾವೆ, ಹಾಸನಗಳು ಎರಡು ಇದಾವೆ, ಇಲ್ಲ ಐದು ಇದಾವೆ, ಅಳಿದಿದ ತಕ್ಷಣ ಐದ್ರ ಕಡೆ ಬರಬೇಕು ಅಂತ ಹೇಳಿದೆ ತಾನೆ ನಿನಗೆ ಬಸ್ ಇದ್ರಲ್ಲಿ ಬರುವಾಗ. ಎಕ್ಸಿಪ್ನು ಹಂಗೆ, ನೀನು ಹಂಗೆ, ನೀವು ಹಂಗೆ ನಡೀರಿ ಅಲ್ಲ, ಅಷ್ಟು ನೀಟಾಗಿ ಗಿಣಿ ಹೇಳ್ದಂಗೆ ಇದೇನು, ಇಷ್ಟು ಜನ ಕೂತಿದ್ದಾರೆ. ಅಲ್ಲೇ ಮಗಳು ನೀನು ಬೀಳ್ತೀಯ, ನಾನು ಬೀಳಿಸ್ತೀಯ, ನೀನು ನಮ್ಮ ಅಮ್ಮ ನಮ್ಮ ವೇಟ್ ಮಾತಾ ಇದೆ. ಇಲ್ಲ ಅಮ್ಮ ಏನು ಮಾತಾ ಇದೆ ನೋಡೋಣ, ಬಂದು ಹೋಗಣ್ಣ ಇಲ್ಲೇ ಇದ್ದೀನಿ. ಹ್ಞೂ ಹ್ಞೂ, ಅವರು ಬಂಗಾರಿ ಡ್ಯಾಡಿ ನನ್ನ ಬಿತ್ತು ಬಂದಿದ್ರು, ಡ್ಯಾಡಿ ಎಲ್ಲೆಲ್ಲ ಓಡಾಡ್ಸಿದ್ರು ಬಂಗಾರಿ ನನ್ನನ್ನ. ದೊಡ್ಡ ದಡ್ಡಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಣವ, ನನಗೆ ಗೊತ್ತು ನೀನು ದೊಡ್ಡ ಅಡ್ಡೆ, ನೀನು ನೀಟ್ ಈಸಿಯಾಗಿ ಮಾಡಲ್ಲ ಈ ಟಾಸ್ಕ್ ಅಂತ, ಏನೇ ಮಾಡ್ರೆ ಉಲ್ಟಾ ಮಾಡೋದು ನೀನು ಅಂತ. ಒಂದು ಗಂಟೆ ಆಯ್ತಾ? ಹ್ಞೂ, 10 ನಿಮಿಷಕ್ಕೆ ಮುಗಿಬೇಕಾಗಿತ್ತು ಕೆಲಸನ, ಇಷ್ಟು ಈಸಿಯಾಗಿ ಇಷ್ಟು ಈಸಿಯಾಗಿ ಬಂದು ಅಲ್ಲ ಇವತ್ತು ಅನ್ಕೊಂಡೆ, ನನಗೆ ಗೊತ್ತು ಎಷ್ಟು ಹೆಂಗಾಯ್ತಪ್ಪ ಇದು ಇಷ್ಟು ಈಸಿಯಾಗಿ ಅನ್ಕೊಂಡೆ. ಮತ್ತು ಆಚೆಯಿಂದ ಕೇಳಿದೆ ಆಟೋದಲ್ಲಿ 150 ರೂಪಾಯಿ ಹೇಳಿದ್ರು, ನಾನು ಆಸೆಯಿಂದ ಇಲ್ಲಿ ಬರೋಕ್ಕೂ ನಾನು ನನ್ನ ಮಗಳಿಂದ 60 ರೂಪಾಯಿ ತಗೊಂಡಿದ್ರು, 2-3 ಕಿಲೋಮೀಟರ್ ಹೋಗಂಗೆ ಇಲ್ವಲ್ಲ, ಇವ್ರು ಬರ್ತೀನಿ ಅಂದಿದ ತಕ್ಷಣ ಇಲ್ಲ ಅದು ಗೇಟ್, ಅದಕ್ಕೆ ಫೋನ್ ಮಾಡ್ತಾ ಇದ್ದೀನಿ ನಾನು, ಇಷ್ಟೇ ಹತ್ರ ಅದೇ ಇಷ್ಟೇ ತಗೋತಾವಳೆ ಅಂತ. ಈಗ ಗೊತ್ತಾಯ್ತು ಎಲ್ಲ, ಗೊತ್ತಾನಿ ಅಮ್ಮಂಗೆಲ್ಲ ಗೊತ್ತಾಯ್ತು, ಈಗ ಎಲ್ಲಿ ಹೋಗಿ ಎಲ್ಲಿ ಬರುತ್ತೆ ಅಂತ ಗೊತ್ತಾಯ್ತು ಬಂಗುಡಿ ನನಗೆ. ಎಲ್ಲ ಬದಲ್ಲ, ಫೋನ್ ಎತ್ತಿದ್ರೆ ಸಾಕು, ಇನ್ನೇನಿಲ್ಲ, ಹಿಡಿದ ತಕ್ಷಣ ಹೆಂಗ್ ಬರ್ಬೇಕು ಅಂತ ಫೋನ್ ಕೇಳಿಟ್ಕೊಂಡ್ರೆ ನೀಟಾಗಿ ಏನ್ ಮಾಡ್ತೀವಿ ನೋಡಿ. ಈಗ ಹಂಗ ತಪ್ಪಿಸ್ಕೊಂಡು ಹೋದಿಗೆ ಇಬ್ರು ನಂಗೊಂದು ಅಂದಾಜು ಗೊತ್ತಾಗ್ತಾ ಇರ್ಲಿಲ್ಲ. ಕಮ್ಮಿ ಟೆನ್ಷನ್ ಕೊಡ್ತೀನಿ ಅಂತಾನೆ, ನನಗಂತೂ ಜೀವನೇ ಬಾಯಿ ಬಂದೋದಂಗೆ ಆಯ್ತು, ಎಲ್ಲಿ ಯಾರು ಎತ್ತಿಕೊ ಹೋದ್ರೆ ಏನು ಮಾಡೋಣ ಅಂತ.
ನಮ್ಮ ಪುಟ್ಟಣಿ ಎಲ್ಲಿ ಕೂತ್ಕೊಂಡಿದೆ ಅದಕ್ಕೆ ಸ್ಥಿತಿ ಬಂದಿದ್ದು ಗೊತ್ತಾಯ್ತು. ನಮ್ಮ ಮನೆ ಹತ್ರ ಬಂದಿದೆ, ಇಷ್ಟೆಲ್ಲ ಲಗೇಜ್ ಇದೆ. ಮನೆ ಬಂತು ಪುಟ್ಟಣಿ. ಹಾಂ ಸಾಕು, ಅಲ್ಲೇ ಇರು ಅಲ್ಲೇ ಇರು. 3 ದಿನ ಆಗಿತ್ತು ಮನೆಗೆ ಬಂದಿದ್ದ ತಕ್ಷಣ ನಮ್ಮ ಚೋಟು ನೆನಪಾಗ್ಬಿಟ್ಟ. ಯಾಕಂದ್ರೆ ಅವ್ನು ಇಲ್ಲಿದ್ದ, ಒಟ್ಟಿಗೆ ಎಲ್ಲೋ ಜೊತೆಗೆ ಹೋಗಿದ್ದ. ಆ್ಯಕ್ಚುಲಿ ಅವ್ನಿಗೆ ಹೋಗೋಕ್ಕೆ ಇಷ್ಟ ಇರಲಿಲ್ಲ, ಚಿಕ್ಕ ಇನ್ನೊಂದಿನ ಬಿಟ್ಟು ಹೋಗೋಣ, ಇನ್ನೊಂದಿನ ಬಿಟ್ಟು ಹೋಗೋಣ ಅನ್ನೋನು. ನೋಡಿ, ಮನೆಗೆ ಬಂದಿದ್ದ ತಕ್ಷಣ ಅಪ್ಪ ಮಗಳು ಟೆಂಟ್ ಹಾಕ್ಕೊಂಡು ಹೊರಗಡೆ ಮಲಗ್ತೀವಿ ಅಂತ ರೆಡಿ ಆಗಿದ್ದಾರೆ. ನಾನು ಬಂದು ಕಸ ಗುಡಿಸಿ, ಮನೆ ಒರೆಸಿ, ಕಿಟಕಿ ರಾಡ್ಗಳೆಲ್ಲ ಒರೆಸಿ 8 ಗಂಟೆಗೆ ಬಂದು, ಇವಾಗ 9:30 ಒರೆಸಿ, ಮ್ಯಾಟ್ ಎಲ್ಲ ಚೇಂಜ್ ಮಾಡಿ, ಬ್ರೆಸ್ ಬ್ರೆಡ್ ಎಲ್ಲ ಚೇಂಜ್ ಮಾಡಿ ನಾನು ಕೂತಿದ್ದೆ. ಗೀಸರ್ ಸ್ವಿಚ್ ಆನ್ ಮಾಡಿಕೊಂಡು ತಿಂಡಿ ಊಟ ಹೊರಗಡೆಯಿಂದನೇ ಮಾಡ್ಕೊಬಿಟ್ಟು ಬಂದಿದ್ದು. ಈಗ ನಾವುಗಳು ಸ್ನಾನ ಮಾಡ್ಕೋಬೇಕು 3 ಜನ, ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಂಡು ಮಲ್ಕೊಳ್ಳೋಣ ಅಂತ ಇದ್ದೀವಿ. ಇನ್ನೂ ಲಗೇಜ್ ಎಲ್ಲ ಅಲ್ಲೇ ಇದೆ, ಲಗೇಜ್ ಜೋಡಿಸ್ಕೊಳ್ಳೋದೇ ಇರೋದು. ಕಣ್ಣಿಗೆ ಬಿಟ್ಕೊಂಬಾರ್ದು ರಾಜ್ಕುಮಾರಿ, ನೋಡಿ ಮೇಲೊಂದು ಇದನ್ನ ತಕೋಬಿಟ್ಟಿದ್ದಾರೆ, ಚೆನ್ನಾಗಿದೆ ಅಲ್ಲ. ಕಂಪ್ಯೂಟರೆಲ್ಲ ಗಲೀಜಾಗಿತ್ತು, ಎಲ್ಲ ಒರೆಸಿ ಈಗ ಫ್ರೆಶ್ ಅನ್ನಿಸ್ತದೆ. ಸ್ನಾನ ಮಾಡಿಕೊಂಡ್ರೆ ಮುಗೀತು. ನೆನ್ನೆ ತಗೊಬಂದಿದ್ದು ಎಲ್ಲನೂ ಇನ್ನೂ ರೆಡಿ ಮಾಡ್ಕೊಬೇಕು, ಬಿಸಿಲಲ್ಲಿಗೆ ಒಣಗಾಕಬೇಕು. ಇದು ನಮ್ಮ ಪಾಪ 2 ತಿಂಗಳು ಮಾಡಬೇಕು, ಅಲ್ಲ 2 ಅಲ್ಲ 3 ತಿಂಗಳು ಮಾಡಬೇಕು ಅಂತ ಹೇಳಿ ಕಳಿಸಿದ್ದಾರೆ ಈರುಳ್ಳಿ. ಬಟ್ ನಾನು ಈರುಳ್ಳಿ ತುಂಬ ಉಪಯೋಗಿಸ್ತೀನಿ. ನಮ್ಮಮ್ಮ ಮಾಡಿದ ತುಪ್ಪ ಏನು ಘಮ ಘಮ ಅಂತ ಇದೆ ಗೊತ್ತಾ? ಅಮ್ಮ ಯಾವಾಗಲೂ ಸ್ವಲ್ಪ ಈ ಥರ ಮಾಡಲ್ಲ, ನನಗಿಷ್ಟ ಈ ಥರ ತುಂಬ ಫ್ರೈ ಮಾಡಿದಷ್ಟು ತುಂಬ ಚೆಂದ. ಹಾಗಾಗಿ ತುಪ್ಪದ ಬಾಳೆಹಣ್ಣು ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಈ ಥರ ತುಪ್ಪ ಆದರೆ ಮಾತ್ರ ನಾನು ತಿನ್ನೋದು, ಇಲ್ಲ ಅಂದರೆ ನಾನು ನನ್ನ ಮಗಳಿಗೆ ನಮ್ಮನೆಯವರಿಗೆ ಊಟಕ್ಕೆ ಸಾಂಬಾರ್ ಜೊತೆ ಕೊಡ್ತೀನಿ. ನಾನು ಸ್ವಲ್ಪ ತುಪ್ಪ ಉಪಯೋಗಿಸೋದು ಕಡಿಮೆ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋನಲ್ಲಿಗೆ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.